ರಾಸುಗಳಿಗೆ ಕಾಲುಬಾಯಿ ರೋಗ ನಿಯಂತ್ರಿಸುವ ಉದ್ದೇಶದಿಂದ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಸಹಯೋಗದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕಾಲುಬಾಯಿ ರೋಗ ಲಸಿಕಾಭಿಯಾನ ಆಯೋಜಿಸಲಾಗಿದೆ ಇಂದಿನಿಂದ ನವೆಂಬರ್ ಇಪ್ಪತ್ತರವರೆಗೆ ನಡೆಯುವ ಕಾಲುಬಾಯಿ ರೋಗ ಲಸಿಕಾಭಿಯಾನದಲ್ಲಿ ಪಶು ಇಲಾಖೆ ಸಿಬ್ಬಂದಿ ಪ್ರತಿ ಗ್ರಾಮಕ್ಕೆ ತೆರಳಿ ಹಸುಗಳಿಗೆ ಲಸಿಕೆ ಹಾಕುತ್ತಿದ್ದಾರೆ ದೂರದರ್ಶನದೊಂದಿಗೆ ವೈದ್ಯಾಧಿಕಾರಿ ಡಾಕ್ಟರ್ ನಜೀರ್ ಅಹಮದ್ ತಾಲೂಕಿನಾದ್ಯಂತ ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ರಾಸುಗಳಿದ್ದು ಆರು ತಿಂಗಳ ಅಂತರದಲ್ಲಿ ಲಸಿಕೆ ಹಾಕುವುದರಿಂದ ಕಾಲುಬಾಯಿ ರೋಗ ತಡೆಯಲು ಸಾಧ್ಯವಾಗುತ್ತದೆ ಎಂದರು ಇದು ವರ್ಷಕ್ಕೆ ಎರಡು ಸಲ ಮಾಡೋದ್ರಿಂದ ಏನು ಒಂದು ಕಾಲುಬಾಯಿ ಜ್ವರ ಮಾರಣಾಂತಿಕ ರೋಗ ಇದೆ ಒಂದು ರಾಸುಗಳ ಉತ್ಪಾದನವನ್ನು ಸಹ ತುಂಬಾ ಕ್ಷೀಣ ಮಾಡುವಂತಹ ಒಂದು ಕಾಯಿಲೆ ಇದೆ ಇದನ್ನು ಇದನ್ನು ಬರದೇ ಹಾಗೆ ನೋಡ್ಕೊಳ್ಳೋದಕ್ಕೆ ಕಂಪಲ್ಸರಿಯಾಗಿ ಆರು ತಿಂಗಳ ನಾವು ಲಸಿಕೆಯನ್ನು ಬಿಡದೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಅಜಾವುಲ್ಲಾ ಷರೀಫ್ ಪ್ರತಿ ಗ್ರಾಮದ ಮನೆ ಮನೆಗೆ ತೆರಳಿ ರಾಸುಗಳಿಗೆ ಲಸಿಕೆ ನೀಡಲಾಗುತ್ತಿದೆ ಪ್ರತಿಯೊಬ್ಬರು ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕು ಎಂದು ತಿಳಿಸಿದರು ರಚಿಸಿ ಮನೆ ಮನೆಗೆ ತೆರಳಿ ಈ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೀವಿ ಎಲ್ಲ ರೈತರು ಈ ಮುಂಜಾರ ಮುಂಜಾಗ್ರತೆ ಕ್ರಮವಾಗಿ ಕಾಯಿಲೆ ತಡುವಂತೆ ಬರುವ ಬರದೇ ಇರುವಂತೆ ಈ ಲಸಿಕೆಯನ್ನು ಹಾಕಿಸಲು ಹಾಕಿಸ್ಕೋಬೇಕಂತ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ರೈತ ಜೀವನ್ ಕಾಲುಬಾಯಿ ರೋಗ ಲಸಿಕೆ ಹಾಕುವುದರಿಂದ ರಾಸುಗಳು ಸುರಕ್ಷಿತವಾಗಿರುತ್ತವೆ ನಮ್ಮ ಗ್ರಾಮದ ಎಲ್ಲರೂ ತಮ್ಮ ಹಸುಗಳಿಗೆ ಲಸಿಕೆ ಹಾಕಿಸಿದ್ದಾರೆ ಎಂದರು ಕಾರ್ಯಕ್ರಮ ಪ್ರಾಮ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ಮುರಳಿ ಎಲ್ಲ ರೈತರುಗಳು ನಾವು ಹಾಕ್ಸಿದೀವಿ ನೀವು ಎಲ್ಲ ಎಲ್ಲಾ ರೈತರುಗಳು ಇವತ್ತು ಈ ಲಸಿಕೆ ನಾ ಇನ್ಮೇಲೆ ಶುರು ಆಗೈತೆ ಎಲ್ಲರೂ ಹಾಕ್ಸ್ಕೊಳ್ಳಿ ನಿಮ್ ಜಾನುವಾರು ಹಾಕ್ಸಿ ಈ ಲಸಿಕೆಯಿಂದ ಯಾವುದೇ ತೊಂದರೆ ಆಗಲ್ಲ ನಿಮ್ಮ ಜನರು ನಿಮ್ಮ ಜಾನುವಾರುಗಳೆಲ್ಲ ಸುರಕ್ಷಿತವಾಗಿರ್ತವೆ